ತಿಪಟೂರು ನಗರದ ಜೇನಿಕಲ್ ನರ್ಸಿಂಗ್ ಹೋಂನಲ್ಲಿ ಹೆರಿಗೆಗಾಗಿ ದಾಖಲಾಗಿದ್ದ ಮಹಿಳೆಯು ಗಂಡು ಮಗುವನ್ನ ಹೆತ್ತ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಮರಣವನ್ನ ಹೊಂದಿದ್ದಾಳೆ. ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿ ಕುಂದೂರು ಗ್ರಾಮದ ನಿವಾಸಿ ಬಸವರಾಜ್ ಎಂಬುವರ ಮಗಳು ಮಮತಾ ಹೆರಿಗೆಗಾಗಿ 3 ದಿನಗಳ ಹಿಂದೆಯೇ ಜೇನುಕಲ್ ನರ್ಸಿಂಗ್ ಹೋಂಗೆ ದಾಖಲಾಗಿದ್ಲು. ಪೋಷಕರಿಗೆ ತಿಳಿಯದಂತೆ ಮೃತ ಮಹಿಳೆಯ ಶವವನ್ನ ಪೊಲೀಸರ ಸಮ್ಮುಖದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿರುವುದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಮಹಿಳೆಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆಪರೇಷನ್ ಆಪರೇಷನ್ ಮಗುನ ನನ್ನ ಕೈ ಕೊಟ್ಟರು, ನನ್ನ ಕೈ ಕೊಡ್ದಿನ ಮುಂಚೆಗೆ ಅವರು ಮಗುನ ತಗೊಂಡೋಗಿ ಬಿಸಿಗಿಡೋದಕ್ಕೋಸ್ಕರ ಯಾರಾದ್ರು ಡಾಕ್ಟರ್ ನರ್ಸ್ಗೆ ಎಲ್ಲ ಯಾರು ಕೊಟ್ಟು ತಗೊಂಡೋಗಿ ಬಿಸಿಗಿಡಬೇಕಿತ್ತು. ನಾನು ಅಕ್ಷರ ನಿಂತ್ಕೋಬೇಕಿತ್ತು, ನನ್ನನ್ನು ಬಿಟ್ಟು ಅವ್ರು ಮಾಡ್ರ ಅವ್ರು ನನ್ನ ಕೈಲೇ ಕೊಟ್ಟು ನನ್ನನ್ನೇ ಕಳಿಸಿದ್ರು. ತಗಡೆ ಬಾಡಿನ 1 ಅವರ್ ಮೇಲೆ ಇಟ್ಕೋಬೇಕಾದ್ರೆ ಅನಶ್ಯಸ ಕೊಟ್ಟಿದ್ದಾರೆ ಅಂದರೆ ಅನಶ್ಯಸ ಕೊಟ್ಟಿರೋದಕ್ಕೆ 1 ಅವರ್ ಇಟ್ಕೊಂಡಿಲ್ಲ. ವಿತಿನ್ 10 ಮಿನಿಟ್ಸ್ ಅಲ್ಲಿ ಮಗು ಕರ್ಕೊಂಡು ಕೆಳಗಡೆ ಹೋಗಿದ್ದೀನಿ, ವಿತಿನ್ 10 ಮಿನಿಟ್ಸ್ ಅಲ್ಲಿ ಹೊರಗಡೆ ಕಳಿಸಿದ್ದಾರೆ ಬಾಡಿನ. ವಿತಿನ್ 5 ಮಿನಿಟ್ಸಲ್ಲಿ ಎದುರು ಕರ್ಕೊಬಂದು ಡ್ರೆಸ್ ಕೂಡ ಚೇಂಜ್ ಮಾಡಿದ್ದಾರೆ. ಯಾರು ಚೇಂಜ್ ಮಾಡ್ತಾರೆ ಡ್ರೆಸ್ನ 5 ಮಿನಿಟ್ಸಲ್ಲಿ ಹೇಳಿ ನೋಡೋಣ. ಅನಶ್ಲೇಷ ಕೊಟ್ಟಿದ್ದಾರೆ ಹೆಂಗೆ ಚೇಂಜ್ ಮಾಡ್ತಾರೆ ವಿತಿನ್ 5 ಮಿನಿಟ್ಸಲ್ಲಿ ಹೆಂಗೆ ಚೇಂಜ್ ಮಾಡ್ತಾರೆ? ಒಂದು ದಿನ 2 ದಿನ ಇತ್ತ ಇಟ್ಟಿರ್ತಾರೆ ಅದೇ ಡ್ರೆಸ್ಸಲ್ಲಿ ಇಟ್ಟಿರ್ತಾರೆ ಆಯಿತಾ. ಅದಾದಮೇಲೆ ಬಾಯಿಂದ ಕಕ್ಕೊಂತ ಇದ್ದಂತೆ ನಮ್ಮ ಅತ್ತೆ ಬಂದ್ಬಿಟ್ಟು ನೋಡಿ ಏನಾಯ್ತಮ್ಮ ಅಂತ ಕೇಳೋದಕ್ಕೆ 2 ಸರಿ ವಾಮಿಟ್ ಮಾಡಿದ್ದಾರೆ ಹೇಳೋಕ್ಕಾಗ್ದೇನೆ, 3ನೇ ಸರಿಗೆ ಅಮ್ಮ ಡಾಕ್ಟರ್ ಕರಿ ಅಷ್ಟೇ ಹೇಳ್ರೆ ನಾನು ಅಷ್ಟೇ. ಅದಾದ್ಮೇಲೆ 4-5 ಜನ ಡಾಕ್ಟರ್ ಬಂದರು, ಅದು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಐ ಸಿ ಒಳಗಡೆ ತಗೊಂಡೋಗ್ಲಿಲ್ಲ, ಆ ಮಾಡಿರೋಂಥ ಜನರಲ್ ವಾರ್ಡಲ್ಲಿ ವಾರ್ಡಲ್ಲೇ ಎಲ್ಲ ಮಿಷಿನರಿ ತಂದು ಅಲ್ಲೇ ಎಲ್ಲ ಅಕಸ್ಮಾತ್ ಸತ್ತೋಗಿದ್ರೆ ಇವರು ರಾತ್ರಿ ಆ ಮಕ್ಕಳ ಅವರ ಹೆಣ್ಮಗಿನ ತಾಯಿ ತಂದೆಗಳನ್ನ ವಿತೌಟ್ ಪರ್ಮಿಷನ್ ಇಲ್ದೇನೆ ಹೆಂಗೆ ಅವರು ಬಾಡಿನ ಎತ್ಕೊಂಡೋದ್ರು ಜನರಲ್ ಆಸ್ಪತ್ರೆಗೆ? ಯಾರನ್ನ ಕೇಳಿ ಎತ್ಕೊಂಡೋದ್ರು? ಅವರು ಪರ್ಮಿಷನ್ ಯಾರು ಕೊಟ್ಟಿದ್ರು? ರಾತ್ರಿ ಪೊಲೀಸರು ಎಂಕರಿಸಿರು, ಪೊಲೀಸರು ಯಾಕೆ ಬರ್ಬೇಕಾಯ್ತಿಲ್ಲಿ? ಪೊಲೀಸರು ರಾತ್ರಿ ಬಂದು ಇವ್ರನ್ನ ಏನು ಮಕ್ಕಳ ಅವ್ರ ಪೇರೆಂಟ್ಗಳನ್ನ ಭಯಪಡಿಸಿ ಎದುರಿಸಿ ಬಾಡಿನ ಎತ್ಕೊಂಡು ಹೋಗಿದ್ದಾರೆ ಜನರಲ್ ಆಸ್ಪತ್ರೆಗೆ ಎತ್ಕೊಂಡೋಗಿ ಪೋಸ್ಟ್ಮಾರ್ಟಮ್ ಇದಕ್ಕಿಟ್ಟಿದ್ದಾರೆ. ಅದರಿಂದ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು, ಇದು ಉದ್ದೇಶಪೂರ್ವಕವಾಗಿ ಅವ್ರ ಸಾವಿಗೆ ನೇರ ಕಾರಣರು ಇವರೇನೆ. ಈ ಪ್ರಕರಣ ಸಮಗ್ರವಾಗಿ ತನಿಖೆ ಆಗಬೇಕು, ಅದು ಈ ಲೆವೆಲ್ನಲ್ಲ DHO ಲೆವೆಲ್ನಲ್ಲಿ DHO ಸಮಗ್ರ ತನಿಖೆಗೆ ಇದನ್ನ ಪ್ರಕರಣವನ್ನು ತನಿಖೆ ಒಳಪಡಿಸ್ಬೇಕು. ಇವರು ಇಲ್ಲಿ ಇವ್ರ ತನಿಖೆಗೆ ನಾವು ಒಪ್ಪಲ್ಲ, ಇವರ ತನಿಖೆಗೆ ನಾವು ಒಪ್ಪಲ್ಲ. ಇದಕ್ಕೆ DHO ಅಂತ ಮೇಲಧಿಕಾರಿಗಳು ದೊಡ್ಡವರಿಂದ ಸಮಗ್ರ ತನಿಖೆ ಆಗಬೇಕು. ಅವಾಗ ಇದಕ್ಕೆ ಈ ಹೆಣ್ಮದ ಸಾವಿಗೆ